ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಪೇರೋಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಹಾಗೆ ಟಿ ಡಿ ಎಸ್, ಟಿ ಸಿ ಎಸ್ ಹಾಗೆ ವೀಡಿಯೋನ ನಾನು ಸ್ಪ್ಲಿಟ್ ಮಾಡಿ ಒನ್ ಬೈ ಒನ್ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಟಿ ಡಿ ಎಸ್ನ ಫುಲ್ ಆಗಿ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಗೋ ಫಾರ್ ಕ್ರಿಯೇಟ್ ಕಂಪನಿ. ನೀವು ಇನ್ ಪ್ರಿವಿಯಸ್ ವೀಡಿಯೋ ನೋಡಿದರೆ ನಿಮಗೆ ಎಲ್ಲ ವೀಡಿಯೋಸ್ಗಳ ಬಗ್ಗೆ ಐಡಿಯಾ ಬರುತ್ತೆ. ಓಕೆ, ಈಗ ನಾನು ಕಾವ್ಯ ಆ್ಯಂಡ್ ಕಂಪನಿ ಅಂತ ತೊಗೊಳ್ತೀನಿ. ಸೊ ಬ್ಯಾಂಗ್ಳೂರ್, ಇಲ್ಲಿ ಕರ್ನಾಟಕ, ದೆನ್ ಎಂಟರ್. ಸೊ ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ, ಅಕ್ಸೆಪ್ಟ್. ದೆನ್ ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಟಿ ಡಿ ಎಸ್ಗೆ ಎನೇಬಲ್ ಮಾಡ್ಕೋಬೇಕು. ನಾನು ನಿಮಗೆ ಈ ವಿಡಿಯೋನ ಹಾಕಿದೆ, ಈಗ ನಾನು ಮತ್ತೆ ಫುಲ್ಲಾಗಿ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಫೋರ್ ಆಲ್ಫಾ, ಫೈವ್ ನ್ಯೂಮ್ಯಾರಿಕಲ್, ಒನ್ ಆಲ್ಫಾ ಬರುತ್ತೆ. ಫೋರ್ ಆಲ್ಫಾ, ಫೈವ್ ನ್ಯೂಮ್ಯಾರಿಕಲ್, ಒನ್ ಆಲ್ಫಾ, ಟ್ಯಾನ್ ರಿಜಿಸ್ಟ್ರೇಷನ್ ನಂಬರ್, ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್, ಇಂಡಿವಿಜುವಲ್ ಆಫ್ ದನ್ ಡಿಡಕ್ಟರ್ ಬ್ರಾಂಚ್, ಯಾವ ಬ್ರಾಂಚಲ್ಲಿ ಮಾಡ್ತಾ ಇದ್ದೀರಾ, ಸೆಟ್ ಆಲ್ಟರ್ ಡಿಟೇಲ್ಸ್ ಎಸ್. ಅಗೇನ್ ಇಲ್ಲಿ ಯಾರು, ಕಿರಣ್ ಏನಾಗಿದ್ದಾರೆ, ಅಡ್ವೊಕೇಟ್ ಆಗಿದ್ದಾರೆ, ಅವ್ರ ತಂದೆ ಹೆಸರು ಎಲ್ಲ ಹಾಕಬೇಕಾಗತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅಡ್ವೊಕೇಟ್. ಓಕೆ, ಇದನ್ನು ಫುಲ್ಫಿಲ್ ಮಾಡ್ತಾ ಹೋಗಬೇಕು ಇದು ಚಲನ್ ರಿಟರ್ನ್ ಫಾರ್ಮ್ಗೆ. ನೆಕ್ಸ್ಟ್ ಇಲ್ಲಿ ಬಂದರೆ ಎಸ್, ಅಗೇನ್ ಎಸ್ ಅಂತ ಕೊಡಬೇಕು. ಈಗ ಎಂಟರ್ ಮಾಡಿ ಇದನ್ನು ಟಿ ಡಿ ಎಸ್ನ ಎನೇಬಲ್ ಮಾಡ್ಕೊಂಡಿದ್ದೀವಿ. ಓಕೆ, ಆಕ್ಸೆಪ್ಟ್ ಆಯಿತು. ಇದಿಷ್ಟು ಟಿ ಡಿ ಎಸ್ನ ಎನೇಬಲ್ ಮಾಡ್ಕೊಳ್ಳೋದು. ಓಕೆ, ದೆನ್ ನೆಕ್ಸ್ಟ್ ಬಂದರೆ ನಿಮಗೆ ದೆನ್ ಗೋ ಫಾರ್ ಕ್ರಿಯೇಟ್ ಆ್ಯಂಡ್ ಲೆಡ್ಜರ್ ಕ್ರಿಯೇಷನ್ಗೆ ಹೋಗಬೇಕು. ಲೆಡ್ಜರ್ ಕ್ರಿಯೇಷನಲ್ಲಿ ಫಸ್ಟು ಅಡ್ವೊಕೇಟ್ ಕಿರಣ್ ಮಾಡ್ಕೊಬೇಕು. ಅಡ್ವೊಕೇಟ್ ಏನು, ಇದು ಟಿ ಡಿ ಎಸ್ ಯಾವುದಕ್ಕೆ ಕಟ್ ಆಗುತ್ತೆ ಅಂತಂದರೆ ಸ್ಯಾಲ್ರಿ ಬೇಸ್ ಮೇಲೆ ಕಟ್ ಆಗುತ್ತೆ, ಟ್ಯಾಕ್ಸ್ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸನ್ನು ಕಟ್ ಆಗುತ್ತೆ. ಇವ್ರೇನಾಗ್ತಾರೆ ಅಂದರೆ ಸಂಡಿ ಕ್ರಿಯೇಟರ್ ಆಗ್ತಾರೆ. ದೆನ್ ಎಂಟರ್, ಮೇಂಟೈನ್ ಬಿಲ್ ಬೈ ಬಿಲ್ ನೋ ಅಂತ ಕೊಡೋಣ. ದೆನ್ ಟಿ ಡಿ ಎಸ್ ಡಿಡಕ್ಟೇಬಲ್ ಎಸ್ ಅಂತ ಕೊಡೋಣ. ಇಲ್ಲಿ ಬಂದು ಇಂಡಿವಿಜುವಲ್ ಆಫ್ ರೆಸಿಡೆಂಟ್. ಯಾಕೆ ನಾನು ಈ ವಿಡಿಯೋದಲ್ಲಿ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಆಲ್ರೆಡಿ ನಿಮಗೆ ಆ ವಿಡಿಯೋವನ್ನು ತೋರಿಸಿದ್ದೀನಿ. ಇಲ್ಲಿ ಟಿ ಡಿ ಎಸ್ ಎಂಟ್ರೀಸ್ ಎಸ್ ಅಂತ ಕೊಡಬೇಕು. ಅಗೇನ್ ಎಸ್ ಅಂದರೆ ಓಕೆ, ಇಗ್ನೋರ್ ಸರ್ಚಾರ್ಜ್ ಎಕ್ಸಾಮ್ಷನ್ ಲಿಮಿಟೆಡ್ ಇದೆಯಾ, ಇದೆ. ಇಗ್ನೋರ್ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಲಿಮಿಟೆಡ್ ಇದೆಯಾ, ಅಪ್ಲಿಕೇಬಲ್ ಆಗುತ್ತೆ. ದೆನ್ ಎಸ್, ಇಲ್ಲಿ ಕ್ರಿಯೇಟ್ ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಸರ್ವಿಸ್. ಇದು 194J ಸೆಕ್ಷನ್ ಬರುತ್ತೆ. ಇಲ್ಲಿ ಬಂದು 5% ವಿತ್ ಪ್ಯಾನ್ ಇದ್ದರೆ, ಪ್ಯಾನ್ ಇಲ್ಲ ಅಂದರೆ 20% ಡಿಡಕ್ಟ್ ಆಗುತ್ತೆ. 197 ಸರ್ಟಿಫಿಕೇಟ್ ನಂಬರ್ 1, ಅಪ್ಲಿಕೇಬಲ್ ನಂಬರ್ 1. ದೆನ್ ಇಲ್ಲಿ ಡೇಟ್ನ ಪ್ರಾಪರಾಗಿ ತೊಗೊಳ್ಳಿ, 5%. ಎಂಟೋ, ಅಗೇನ್ ಎಂಟೋ. ಇಲ್ಲಿ ನೀವು ಏನು ಮಾಡಬೇಕು, 5 alpha, 4 numerical, 1 alpha ಪ್ಯಾನ್ ನಂಬರ್ನ ಮಸ್ಟ್ ಅನ್ಸ್ಟ್ ಹಾಕಬೇಕು. ನೆಕ್ಸ್ಟು ಪ್ರೊಫೆಷ್ನಲ್ ಚಾರ್ಜ್ ಬಂದು ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಗೆ ಬರುತ್ತೆ. ಸೊ ನೇಚರ್ ಆಫ್ ಪೇಮೆಂಟ್ ಬಂದು ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಟ್ಯಾಕ್ಸ್. ಓಕೆ, ನೆಕ್ಸ್ಟು ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಟ್ಯಾಕ್ಸ್. ಸೊ ಅಂಡರ್ ಏನು ಬರುತ್ತೆ, ಇದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಇದು ಟಿ ಡಿ ಎಸ್, ದೆನ್ ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಟ್ಯಾಕ್ಸ್. ಓಕೆ, ಒಂದು ಮಿಸ್ಟೇಕ್ ಆಗಿದೆ ಇಲ್ಲಿ, ದೆನ್ ಆಲ್ಟರ್. ಆ ಥರ ಮಿಸ್ಟೇಕ್ ಆದರೆ ಪ್ರೊಫೆಷ್ನಲ್ ಚಾರ್ಜ್ ಬಂದುಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ, ನಾಟ್ ಫಾರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಲ್ಲಿ ಅಪ್ಲಿಕೇಬಲ್, ದೆನ್ ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಟ್ಯಾಕ್ಸ್. ಸೊ ಇದಿಷ್ಟು ಲೆಡ್ಜರ್ನ ಕ್ರಿಯೇಟ್ ಮಾಡಿಕೊಂಡು ಓಚರಿಗೆ ಬನ್ನಿ. F7, ಸಪೋಸ್ ಇವರು ಈಗ ಒಬ್ಬರು ಕ್ಲೈಂಟಿಗೆ 1,75,000 ಬಿಲ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಟಿ ಡಿ ಎಸ್ ಎಷ್ಟು ಕಟ್ಟಾಗುತ್ತೆ ಅಂತ ನಾವು ನೋಡಬೇಕು. ಫಸ್ಟ್ ಏನು, ಪ್ರೊಫೆಷ್ನಲ್ ಚಾರ್ಜ್ ಅಂತ ತೊಗೋಬೇಕು, 1,75,000. ದೆನ್ ಇಲ್ಲಿ ನಮಗೆ ಅಡ್ವೊಕೇಟ್ ಕಿರಣ್ ಬರ್ತಾರೆ. ಸೊ 1 minute, ಓಚೋರ್ F7, ಅಡ್ವೊಕೇಟ್ ಪ್ರೊಫೆಷ್ನಲ್ ಚಾರ್ಜ್ 1,75,000. ಓಕೆ, ನಾವಿಲ್ಲಿ ಡೇಟ್ ನೋಡ್ಕೊಳ್ಳೋಣ. ಆಲ್ಟ್ F2, ಡೇಟ್ ಇಲ್ಲಿ ಚೇಂಜ್ ಆಗಿದೆ, 1/4/22 to 31/3/23. ಹಾಗಾಗಿ ಅಲ್ಲಿ ನಮಗೆ ಗೊತ್ತಾಗ್ತಿರ್ಲಿಲ್ಲ ಡಿಸ್ಪ್ಲೇಲಿ. ದೆನ್ ಇಲ್ಲಿ ನಮಗೆ ಏನು ಪ್ರೊಫೆಷ್ನಲ್ ಚಾರ್ಜ್ ಅಂತ ತೊಗೊಳ್ಳಿ ಇಲ್ಲೂ ನೋಡಿ. ಓಕೆ, ದೆನ್ ಈಗ 1,75,000 ಯಾರು ಅಡ್ವೊಕೇಟ್ ಕಿರಣ್ ನೋಡಿ, 1,66,000. ನೆಕ್ಸ್ಟ್ ಟಿ ಡಿ ಎಸ್ ಆನ್ ಪ್ರೊಫೆಷ್ನಲ್ ಟ್ಯಾಕ್ಸ್ 8,750 ಕಟ್ ಆಗಿದೆ. ಓಕೆ, ಇನ್ನೊಬ್ರಿಗೆ ಬಿಲ್ ಮಾಡ್ತಾ ಇದ್ದಾರೆ, 1,75,000 ಬಿಲ್ ಮಾಡಿದ್ದಾರೆ. ದೆನ್ ಯಾರು ಅಡ್ವೊಕೇಟ್ ಕಿರಣ್, 1,71,000. ಸೊ 3,750 ಹೀಗೆ.
ಇದನ್ನು ನಾನು ಇವಾಗ ಪೇಮೆಂಟ್ ಮಾಡಬೇಕು, ದೆನ್ ಗೋ ಫಾರ್ FI ಕಂಟ್ರೋಲ್ FR ಪೇಮೆಂಟ್. ಒಬ್ರದಾದ್ರೆ ಗೊತ್ತಾಗ್ತಿತ್ತು, ಇಬ್ಬರು ಮೂರು ಜನಕ್ಕೆ ಮಾಡಿರೋದ್ರಿಂದ ನಮಗೆ ಎಷ್ಟು ಪೇಮೆಂಟ್ ಅಂತ ಗೊತ್ತಾಗಲ್ಲ. ಹಾಗಾಗಿ ಆಟೋಫಿಲ್ ಮಾಡ್ಕೋಬೇಕು. ಸ್ಟಾರ್ಟ್ ಪೇಮೆಂಟ್ TDS ದೆನ್ 1420 ಹಾಗೆ 194J TDS ಆನ್ ಪ್ರೊಫೆಷನಲ್ ಟ್ಯಾಕ್ಸ್ ನಾನ್ ಕಂಪನಿ ರೆಸಿಡೆಂಟ್ ಕ್ಯಾಶ್ ನೋಡಿ ಅದಾಗೆ ಬಂದ್ಬಿಡುತ್ತೆ, ಕ್ಯಾಶ್ ಬಂದಿದೆ. ಓಕೆ, ಈಗ ರಿಪೋರ್ಟ್ನ ಹೇಗೆ ನೋಡೋದು? ದೆನ್ ಗೋ ಫಾರ್ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ದೆನ್ TDS ರಿಪೋರ್ಟ್. TDS ರಿಪೋರ್ಟಿಗೆ ಬಂದು ಚಲನ್ ಫಾರಮ್ 26Q ನೋಡಿದಾಗ ಇಲ್ಲಿ ನಮಗೆ 250,000 12,500 ಟ್ಯಾಕ್ಸ್ ಡಿಡಕ್ಟ್ ಆಗಿದೆ. ಓಕೆ, ಓವರಾಲ್ ವಿಡಿಯೋನ ಒನ್ ಟೈಮ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಪಾರ್ಟ್ ಬೈ ಪಾರ್ಟ್ ನಾನು ಹಾಕಿದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. TDS ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗಿದೆ. ಹೀಗೆ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ತಾ ಬನ್ನಿ, ನಿಮಗೆ ಎಲ್ಲ ಕ್ಲಾಸಸ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.